ನಮ್ಮೂಲ ಕಾಂಗ್ರೆಸ್ ಅಲ್ಲೇ ಇದೆ. ಮೇಡಮ್ ಅವ್ರ ಪರವಾದಂತ ಒಂದು ಒಲವು ಜನರಲ್ಲಿ ಇಲ್ಲಿ ಹೆಚ್ಚಿನ ಒಲೆ ಇದೆ ಸರ್. ಮೇಡಮ್ ಅವ್ರ ಬಗ್ಗೆ ಅಲೆ ಇದೆ. ನಾಲ್ಕು ಸತಿ ಹಾರಿಸಿ ಕಳಿಸಿದ್ರು ಒಂದಿನೂ ಬಂದಿಲ್ಲ ನಮ್ಮೂರಾಗ. ಸಿಗದ್ದುಗೌಡ ಒಟ್ಟ ಅವ್ರು ನೋಡೇ ಇಲ್ಲ ಅವ್ರು ಹೆಂಗದಾರ ಅನ್ನೋದು. ನಮ್ಮೂರಲ್ಲಿ ಸ್ಪಂದನೆ ಚಲೋ ಇದೆ ಸಮಿತ್ ಪಟೇಲ್ ಅವ್ರಿಗೆ. ನಮ್ಮ ನರಗುಂದ ಮತಕ್ಷೇತ್ರದಲ್ಲಿ ಹೆಚ್ಚಿನ ಮೌಮತದಿಂದ ಗೆಲ್ತಾರೆ. ನಮ್ಮ ಜೊತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಮತದಾರರೊಬ್ಬರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ಕಾಂಗ್ರೆಸ್ನಿಂದ ಸಂಯುಕ್ತಾ ಪಾಟೀಲ್ ಅವರು ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ. ಹೇಗಿದೆ ಸರ್ ಮೇಡಮ್ ಅವ್ರ ಪರವಾದಂಥ ಒಂದು ಒಲವು ಜನರಲ್ಲಿ? ಇಲ್ಲಿ ಹೆಚ್ಚಿನ ಒಲೆ ಇದೆ ಸರ್. ಮೇಡಮ್ ಅವ್ರ ಬಗ್ಗೆ ಅಲೆ ಇದೆ ರೀ. ಇದೊಂದು ಇಸ್ರೇ ಗ್ಯಾರಂಟಿ ಅಲೆ ಅಂತಾರಲ್ಲ ಆ ಥರ ಕಾಂಗ್ರೆಸ್ ಅಲೆ ಇದೆ ಇಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ. 4 ವರ್ಷ ಪಿ ಸಿ ಗದ್ದಿಗೌಡ್ರನ್ನ ಹಾರಿಸಿ ಕಳಿಸಿದ್ರಿ, 4 ಸಲ ಒಂದು ಸತಿನೂ ಕೆಲಸ ಮಾಡಿಲ್ಲ. ನಮ್ಮ ಹೂಲುಗಳಕ್ಕೆ ಹೆಂಗೈತಿ ಹೂಲುಗಳು ಅಂತ ಮಕ್ಕ ನೋಡಿಲ್ಲ. ಇದು ಒಂದೇ ಕೆಲಸ ಅಲ್ಲ, ಯಾವುದಾಯ್ತು ಊರಲಿಕ್ಕೆ ನೀರಿನ ತೊಂದರೆ ಆಯಿತು, ಏನೇ ಮಾಡಿದ್ರೆ ಕೆಲಸ ಕಾಮಗಳಾಗಿಲ್ಲ. ಸಚಿವರಿಂದನೂ ಏನಾಗಿಲ್ಲ, ಬಿ ಜೆ ಪಿ ಸಾಗ ಆಡಳಿತ ತೆಗೆದಾಗ ಏನಾಗಿಲ್ಲ. ಈಗೂ ಶಾಸಕರಾದರೂ ಅವ್ರಿಂದ ಏನು ಹಾಕೊಂಡಿಲ್ಲ. ಮೂರಾಗ ಕಾಮಗಾರಿ ರೋಡ್ ಮಾಡ್ಯಾರ ಅಂದ್ರೆ ಕಿತ್ಕೊಂಡೋಗ ರೋಡು. ನಮ್ಮ ಊರುಗಳು ರೋಡ್ ನೋಡಿಬಿಟ್ಟಿರ್ಕಾರ ಆಪ್ರಿ ರೋಡ್ ಹಾಕಾರ ಆಪ್ರಿ ತೆಗ್ದು ದಿಬ್ಬ ಮಾಡ್ಯಾರ. 40% ತೊಗೊಂಡು ಎಲ್ಲ ರೋಡ್ ಹೆಂಗೆ ಬೇಕು ಮಾಡಿ ಹೋಗ್ಬಿಟ್ರೆ. ಹಿಂಗಾಗಿ ಪಿ ಸಿ ಗದ್ದುಗೋಡ್ರಿ ಸರ ಸೋಲೋದು ಖಚಿತ. ಬೇರೆ ಕೆಲಸ ಕಾರ್ಯಗಳು ಏನು ಕೆಲಸ ಕಾರ್ಯಗಳು ಏನಾಗಿಲ್ಲ ನಮ್ಮಲ್ಲರಿ. ಬಿ ಆರ್ ಆಗೋಲ್ರು ಸಾಹೇಬ್ರು ಇದ್ದಾಗ 2013 ಆಗದ ಕಾಮಗಾರಿ ಹೊಳ್ಳಿ ಈಗ 100 ಆಗಿಲ್ಲ. ಒಂದು ಕೆಲಸ ಮಾಡಿಲ್ರಿ ಇಲ್ಲೇ ನಮ್ಮ ಹೂಲುಗಳ ಗ್ರಾಮದಾಗ. ಪಿ ಸಿ ಗದ್ದಿಗೋಡ್ರಕ್ಕಾರ ಮೊನ್ನೆ ಬಂದಿದ್ದರು, ಅವ್ರಿಗೆ ಯಾರು ಜನ ಒಬ್ಬರು ಸ್ಪಂದನೆ ಕೊಡಲಿಲ್ಲ, ಸುಮ್ಕೆ ಹೋಗ್ಬಿಟ್ರಿ ಅವ್ರಿಗೆ. ಸಂಯುಕ್ತ ಪಾಟೀಲ್ ಹೇಗಿದೆ ನಮ್ಮೂರಲ್ಲಿ ಸ್ಪಂದನೆ ಚಲೋ ಇದೆ ಸಮಿತ್ ಪಾಟೀಲ್ ಅವ್ರಿಗೆ. ನಮ್ಮಲ್ಲಿ ಇನ್ನೊಂದು ಪಕ್ಷ ರೀ, ವ್ಯಕ್ತಿ ಅನ್ನೋಕ್ಕಿಂತ ಪಕ್ಷ ಮೇ. ನಮ್ಮಲ್ಲಿ ನಮ್ಮಲ್ಲಿ ಯಾರೋ ಬಂದರೂ ನಿಮ್ಮ ಪಕ್ಷಕ್ಕೆ ಸಂಬಂಧಿಸಿದ್ರೆ ಅವ್ರು ಓಟ್ ಹಾಕ್ತಾರೆ. ನಮ್ಮಲ್ಲಿ ಕಾಂಗ್ರೆಸ್ ಪರವಾಗಿ ಯಾರ್ಯಾರು ನಿಂತ್ಕೊಂಡು ಓಟ್ ಹಾಕ್ತಾರೆ, ಯಾರೇ ನಿಂತ್ಕೊಂಡ್ರು ಓಟ್ ಹಾಕ್ತಾರೆ ನಮ್ಮ ಊರು ಹೂಲುಗಳಲ್ಲಿ. 2013 ನಮ್ಮ 24 ವಿಧಾನಸಭೆ ಎಲೆಕ್ಷನ್ದಾಗ ನಮ್ಮೂರು 700 ವೋಟ್ ಲೀಡ್ ಇದೆ ಕಾಂಗ್ರೆಸ್. ಇನ್ನು ಹೆಚ್ಚಿಂದ ಅಕ್ಕತಿ ಈ ಮೋದಿ ಅಲ್ಲೇ ಇಲ್ಲ ನಮ್ಮೂರಲ್ಲಿ. ನಮ್ಮೂರಲ್ಲಿ ಮೋದಿ ಅಲ್ಲೇನ ಕೇಳ್ಬಿಡ್ರಿ. ಯಾವ ಅಲೆ ಇದೆ ಮತ್ತೆ? ನಮ್ಮೂರಲ್ಲಿ ಕಾಂಗ್ರೆಸ್ ಅಲ್ಲೇ ಇದೆ ನಮ್ಮೂರು. ಹಾಂ, ಕಾಂಗ್ರೆಸ್ ಅಲ್ಲೇ ಇದೆ. ಓಕೆ. ಸಂಯುಕ್ತಾ ಪಾಟೀಲ್ ಅವರು ಈಗ ಆಲ್ರೆಡಿ ಕ್ಷೇತ್ರದಲ್ಲೆಲ್ಲ ಬರ್ತಾ ಇದ್ದಾರೆ, ಮತಯಾಚನೆ ಮಾಡ್ತಿದ್ದಾರೆ, ಏನು ಭರವಸೆ ಕೊಟ್ಟಿದ್ದಾರೆ ಅವ್ರಿಗೆ ಗೆದ್ದರೆ ನಾವೇನು ಮಾಡ್ತೀವಿ ಅನ್ನುವಂಥದ್ದು? ನಮ್ಮೂರಾಗ ನೀರಿಂದು ಫಸ್ಟು ಸಾಲ್ವ್ ಮಾಡ್ತಂದ್ರೆ ರೈತರಿಗೆ ಒಳಗಟ್ಟೆ ಆಯ್ತು, ಬದು ಆಯ್ತು, ಇವೆಲ್ಲ ಕೆಲಸ ಕಾರ್ಯಗಳು ಮಾಡ್ತಂದ್ರೆ ಮತ್ತು ರಸ್ತೆ ಗಿಸ್ತೆ ಮಾಡ್ತೀನಿ ಅಂತ ಅವ್ರು ಅಸೋಸಿಯೇಷನ್ ಕೊಟ್ಟಾರೆ ನಮ್ಮೂರಲ್ಲಿ. ಈ ಪಿ ಸಿ ಗದ್ದಿಗೌಡ್ರು 4 ಹಾರಿಸಿ ಕಳಿಸಿವಿ ನಾವು. 4 ಹಾರಿಸಿ ಕಳಿಸಿದ್ರು ಒಂದಿನೂ ಬಂದಿಲ್ಲ ನಮ್ಮೂರಾಗ. ಕೋವಿಡ್ನಾಗ ಕೊರೋನಾದಾಗ ಟೈಮ್ನಾಗ ಬಂದಿಲ್ಲ. ಮೊನ್ನೆ ನಮ್ಮೂರ ಕೆರೆಯಲ್ಲಿ ನೀರು ಕೆಟ್ಟಿತ್ತು ರೀ. ಆ ಕೆರೆಗೆ ನೀರಿನ ಸಂಬಂಧ ಊರಾಗ ಹೋಗಿ ಆ ಪಕ್ಷದವ್ರು ಮುಖಂಡ ಹೋಗಿ ಕರೆದ್ರೆ ಅದಕ್ಕೂ ಸತಕ್ಕೆ ಬಂದಿಲ್ಲ ಸ್ಪಂದನೆ ಕೊಡೋಕೆ. ಏನೋ ಮಾಡಿ ಬಂದಿದ್ರು, ಬಂದರೂ ಯಾರೂ ಮಾತಾಡ್ಸಿಲ್ಲರಿ ಅವ್ರನ್ನ. ತಮ್ಮದಂತ ಇದಕ್ಕೆ ಹೋಗಿ ಹಂಗೆ ಹೋಗಿಬಿಟ್ರಿ ಅವರು. ಇವತ್ತಿಗೂ ಬಂದು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟು ಒಟ್ಟ ಭೇಟಿಯಾಗಲ್ಲ ಅವರು. ಪಿ ಸಿ ಗದ್ದಿಗೌಡ್ರು ಒಟ್ಟ ಅವ್ರು ನೋಡೇ ಇಲ್ಲ ಅವ್ರು ಹೆಂಗದಾರ ಅನ್ನೋದು. ಈಗ ನಮ್ಮಲ್ಲಿ 4 ಹಾಕಿ ಕಳಿಸಿ ಜನರು ಮೂರ್ಖರು ಹೋಗ್ಯಾರ, ಈ ಸತಿ ಮೂರ್ಖರು ಹೋಗಲ್ಲ ಅಂತ ಅನ್ನೋದು ಭರವಸೆ ಐತಿ. ಸಮಿತಾ ಪಾಟೀಲ್ ಅವರು 600,000 ಲೀಡಿಂದ ಗೆಲ್ಬೋದು ಅಂತ ತಮ್ಮ ನಿರೀಕ್ಷೆ? ನಮ್ಮ ನರಗುಂದ ಮತಕ್ಷೇತ್ರದಲ್ಲಿ ಹೆಚ್ಚಿನ ಮೌಮತದಿಂದ ಗೆಲ್ತಾರೆ. ಗೆಲ್ತಾರೆ. ನಮ್ಮ ನರಗುಂದ ಮತಕ್ಷೇತ್ರದಲ್ಲಿ ಹೆಚ್ಚು ಮತದಿಂದ ಗೆಲ್ತಾರೆ.